वेरी गुड मॉर्निंग टू वन एंड ऑल. सो इन दिस टुडेज क्लास वी विल सी व्हाट आर द इन द प्रीवियस क्लास वी हैव सीन द मीनिंग ऑफ फाइनेंशियल सर्विसेज. डेफिनेशन वी हैव सीन. ओके फीचर्स वी हैव सीन. ओके सो नाउ वी विल सी व्हाट आर द classification of financial services. Okay, see, note the classification of financial services to what are classify madar. Okay, one is asset based what are madar, inon fee based what are madar. Okay, asset based what are madar mattu fee based what are one madar. I think hope everyone understood what is the meaning of asset based. I have told. Okay, those financial services en martare some assets nu kodtaru some funds nu kodtaru. Okay, fee based andre ill en martare some financial services en martare help martaru. Okay, some advice kodtaru behalf of that avaru en martare some fees or commission charge martaru. So first we will see with the asset based or fund based oda first one is enaitri equipment leasing or we can say equipment finance. Okay, ille nanta leasing olag enagutade two parties bartav ille de lesser mattu lessee. Okay, lesser andra owner, lessee means who use the products. Okay, who use the assets, it may be land, building, machineries. Ille nanta leasing olag enagutav lessee en madabodu lesser equipment use madabodu for a agreement martare 5 years anka agreement martar nan ill assets irbodu equipments irbodu machinery irbodu land irbodu building irbodu less en martane lesser en martane equipments use martane for 5 years anka 5 years anka en madbekava lessee madbeku lesser en madbeku some amount kodbeku. Okay, see a lessee is an agreement. Okay, see less a lease is an agreement under which a firm acquires right to make use of a capital like assets like machinery etc. on a payment on an agreed fee is called as a lease rental. Okay, ava inen amount pay martan for that we call as a lease rental. In leasing andre for example vatti antu nodra vatti. Okay, for example now money vatti hakutiri for 1 year 2 years 1 lakh rupees ತಗೊಂಡು ನಾವು ಮನಿ ಹತ್ತಿ ಹಾಕೋತೀರಿ ಫಾರ್ 1 ಇಯರ್ಸ್. ಆಫ್ಟರ್ 1 ಇಯರ್ಸ್ ಅದು ಕಾಂಟ್ರಾಕ್ಟ್ ಮುಗಿತಂದ್ರೆ ನಾವು ಮನಿ ಬಿಟ್ಟು ಹೋಗ್ಬೇಕು ಮತ್ತು ಅವ್ರು ಏನ್ ಮಾಡ್ತಾರೆ ಓನರ್ ನಮ್ಗೆ ಒಂದು 1 ಲಕ್ಷ ರೂಪಾಯಿ ರಿಟರ್ನ್ ಕೊಡ್ತಾರೆ. ಸೇಮೇ ಇಲ್ಲೇನು ಹಿಂಗೆ ಆಗ್ತಾರೆ. ಓಕೆ, ಇಲ್ಲೇನು ಮಾಡ್ತಾನ್ರಿ ಒಂದು ಪರ್ಸನ್ ಏನ್ ಮಾಡ್ತಾನ್ರಿ ಫಾರ್ ಎಕ್ಸಾಂಪಲ್ ಲೆಸ್ಸರ್ ಲೆಸ್ಸಿ ಒಂದು ಸ್ಟಾರ್ಟ್ ಅ ಬಿಸ್ನೆಸ್. ಓಕೆ, ಈಸ್ ಪ್ಲಾನಿಂಗ್ ಟು ಸ್ಟಾರ್ಟ್ ಅ ಕಂಪನಿ ಬಟ್ ಅವ್ನ ಕಡೆ ಅಷ್ಟು ಫಂಡ್ ಇಲ್ಲ ಟು ಪರ್ಚೇಸ್ ದಟ್ ಲ್ಯಾಂಡ್ ಬಿಲ್ಡಿಂಗ್. ಅವ ಏನ್ ಮಾಡ್ತಾನ್ರಿ ಲೀಸ್ ಅಗ್ರಿಮೆಂಟ್ ಮಾಡ್ತಾನ. ಒಬ್ಬನ ಮನ್ಶಾಲ್ಟನ್ ಲೆಸ್ಸರ್ ಅವನ್ದೆಲ್ಲ ಲ್ಯಾಂಡ್ ಬಿಲ್ಡಿಂಗ್ ತಗೊಂಡ್ ಯೂಸ್ ಮಾಡ್ತಾನ. ಇಲ್ಲೇನ್ ಮಾಡ್ತಾನ್ರಿ ಅಗ್ರಿಮೆಂಟ್ ಮಾಡ್ತಾರ. ಇಲ್ಲಿ ಅಗ್ರಿಮೆಂಟ್ ಹೆಂಗ್ ಮಾಡ್ತಾರ ಶಾರ್ಟ್ ಟರ್ಮ್ ನು ಮಾಡ್ತಾರ ಲಾಂಗ್ ಟರ್ಮ್ ನು ಮಾಡ್ತಾರ. ಇಟ್ ಮೇ ಬಿ 5 ಇಯರ್ಸ್ 10 ಇಯರ್ಸ್ ತನಕ ಅಗ್ರಿಮೆಂಟ್ ಮಾಡ್ತಾರ. ಅದರ ಒಳಗ ಒಂದ್ ಫೀ ಕೊಡ್ಬೇಕು ಲೆಸ್ ಏನ್ ಮಾಡ್ಬೇಕು ಲೆಸ್ಸರ್ ಏನ್ ಮಾಡ್ಬೇಕು ಫೀ ಕೊಡ್ಬೇಕು. ಅದರ್ ಫೀ ಗೆ ಏನಂತಾರೆ ಲೀಸಿಂಗ್ ಲೀಸ್ ರೆಂಟಲ್ ಅಂತಾರೆ. ಓಕೆ, ವಾಟ್ ದೇ ವಿಲ್ ಕಾಲ್ ಆಸ್ ಅ ಲೀಸ್ ರೆಂಟಲ್ ಅಂತಾರೆ. ಓಕೆ, ಲೆಸ್ಸಿ ಗೆ ಏನಂತಾರೆ ಓನರ್ಶಿಪ್ ಸಿಗಲ್ಲ. ಓಕೆ, ಇಲ್ಲೇನಾಗ್ತದೆ ಲೆಸ್ಸಿ ಗೆ ಏನಾಗ್ತದೆ ಓನರ್ಶಿಪ್ ಸಿಗಲ್ಲ. ಓಕೆ, ಅಸೆಟ್ಸ್ ಓನರ್ಶಿಪ್ ಸಿಗಲ್ಲ. ಯಾಕಂದ್ರೆ ಆಫ್ಟರ್ ಅದು ಅಗ್ರಿಮೆಂಟ್ ಮುಗಿತಂದ್ರೆ ಎಲ್ಲ ಅಸೆಟ್ಸ್ ಲೆಸರ್ ಏನ್ ಮಾಡ್ಬೇಕು ಹ್ಯಾಂಡ್ ಓವರ್ ಮಾಡ್ಬೇಕು. ಓಕೆ, ಬಟ್ ನಿಮ್ಗೆ ಏನ್ ಸಿಗ್ತದ ಓನ್ಲಿ ಹಿ ಕ್ಯಾನ್ ಯೂಸ್ ದ ಅಸೆಟ್ಸ್ ಓನ್ಲಿ ಯು ಕ್ಯಾನ್ ಯೂಸ್ ದ ಅಸೆಟ್ಸ್ ದಟ್ ಈಸ್ ಕಾಲ್ಡ್ ಆಸ್ ಅ ಲೀಸಿಂಗ್. ಏನಾಗ್ಲಿಕ್ಕೆ ನಮ್ಗೆ ಅಸೆಟ್ಸ್ ಸಿಗ್ಲಿಕ್ಕೆ ಅಸೆಟ್ಸ್ ಸಿಗ್ಲಿಕ್ಕೆ ಲೈಕ್ ಲ್ಯಾಂಡ್ ಬಿಲ್ಡಿಂಗ್ ಮಷಿನರಿ ಎನಿ ಇಕ್ವಿಪ್ಮೆಂಟ್ ಸಿಗ್ಲಿಕ್ಕೆ ಫಾರ್ ದಟ್ ವಿ ಕಾಲ್ಡ್ ಆಸ್ ಅ ಇಕ್ವಿಪ್ಮೆಂಟ್ ಲೀಸಿಂಗ್. ಟೂ ಪಾರ್ಟೀಸ್ ಬರ್ತಾವ ಲೆಸ್ಸರ್ ಅಂಡ್ ಲೆಸ್ಸಿ. ಲೆಸ್ಸಿ ಏನ್ ಮಾಡ್ಬೋದು ಎನಿ ಲೆಸ್ಸರ್ ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ಬೋದು ಇನ್ ಬಿಹಾಫ್ ಈ ಶುಡ್ ಪೇ ಸಮ್ ಲೀಸ್ ರೆಂಟಲ್ಸ್. ಓಕೆ, ಲೆಸ್ಸಿಗೆ ಏನಾಗ್ತದ ಓನರ್ಶಿಪ್ ಸಿಗಲ್ಲ. ಯಾವ್ದು ಓನರ್ಶಿಪ್ ಸಿಗಲ್ಲ ಅಸೆಟ್ಸ್ ಓನರ್ಶಿಪ್ ಸಿಗಲ್ಲ. ಬರೇ ಅವನ ಅಸೆಟ್ಸ್ ಅಷ್ಟೇ ಯೂಸ್ ಮಾಡ್ಬೋದು.
ಇಫ್ ಅಗ್ರಿಮೆಂಟ್ ಮುಗಿತಂದ್ರ ಏನ್ ಮಾಡ್ಬೇಕು, ಎಲ್ಲ ಲ್ಯಾಂಡ್ ಏನೇನೋ ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಾನೆ, ಲೆಸರ್ ಏನ್ ಮಾಡ್ಬೇಕು ಹ್ಯಾಂಡ್ ಓವರ್ ಮಾಡಿ ಹೋಗ್ಬೇಕು. ಮತ್ ಆಮೇಲೆ ಅವ್ರ ಅದು ರಿನ್ಯೂ ಮಾಡ್ಬೋದು ಕಾಂಟ್ರಾಕ್ಟ್ ಆರ್ ಅಗ್ರಿಮೆಂಟ್ ರಿನ್ಯೂ ಮಾಡ್ಬೋದು. ದಟ್ ಈಸ್ ಕಾಲ್ಡ್ ಆಸ್ ಅ ಇಕ್ವಿಪ್ಮೆಂಟ್ ಲೀಸಿಂಗ್. ಐ ಥಿಂಕ್ ಎವ್ರಿ ಒನ್ ಹರ್ಡ್ ವೇರ್ ನಾವು ಹೋಮ್ ಹೊತ್ತಿ ಹಾಕೋತೀವಿ, ಸೇಮ್ ವೇ ಇಲ್ಲಿ ಅಸೆಟ್ಸ್ ನು ಹಂಗೆ ನಾವು ಹತ್ತಿ ಹಾಕೊಂಡು ಬರ್ಬೋದು ಫಾರ್ 5 ಇಯರ್ಸ್ 10 ಇಯರ್ಸ್. ಇಲ್ಲಿ ಶಾರ್ಟ್ ಟರ್ಮ್ ನು ಬರ್ತಾವ. ಶಾರ್ಟ್ ಟರ್ಮ್ ಒಳಗೆ ಏನೇನು ಬರ್ತಾವ ರೀ, ಲೀಸಿಂಗ್ ಒಳಗೆ ಫಾರ್ ಎಕ್ಸಾಂಪಲ್ ಫಾರ್ 1 ಅವರ್ ವೀಕ್ಲಿ ಆಲ್ಸೋ ವಿ ಕ್ಯಾನ್ ಟೇಕ್ ಅ ಲೀಸಿಂಗ್. ಓಕೆ, 1 ಅವರ್ 2 ಅವರ್ಸ್ ವೀಕ್ಲಿ ಅಂದ್ರೆ ಏನೇನು ಬರ್ತಾವೆ ನೋಡ್ರಿ. ಫಾರ್ ಎಕ್ಸಾಂಪಲ್ ನಾವು ರೋಡ್ ಕನ್ಸ್ಟ್ರಕ್ಟ್ ಮಾಡ್ತೀವಿ, ರೋಡ್ ಕನ್ಸ್ಟ್ರಕ್ಟ್ ಮಾಡುವಾಗ ನಮ್ಮದು ಸಮ್ ಮಷಿನ್ಸ್ ಬೇಕು, ಬುಲ್ಡೇಜರ್ಸ್ ಬೇಕು, ಅದನ್ನು ನಾವು ಫಾರ್ ಅವರ್ಲಿ ಬೇಸಿಸ್ ನಾವು ಲೀಸಿಂಗ್ ತಗೋಬಹುದು. ಓಕೆ, ಫಾರ್ ಅವರ್ಲಿ ವೀಕ್ಲಿ ಅದು ಲೀಸಿಂಗ್ ತಗೋಬಹುದು. ಓಕೆ, ಮತ್ತು ನಾವು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡ್ತೀವಿ, ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡುವಾಗ ಅದು ನಮ್ಗೆ ಕ್ರೇನ್ ಬೇಕು, ಅದನ್ನು ನಾವು ಲೀಸಿಂಗ್ ಒಳಗೆ ತಗೋಬಹುದು. ದ್ಯಾಟ್ ಆಲ್ಸೋ ಕಮ್ ಶಾರ್ಟ್ ಟರ್ಮ್. ಲಾಂಗ್ ಟರ್ಮ್ ಒಳಗೆ ಏನು ಬರ್ತಾವ ರೀ, ಮಷಿನರಿ ಲ್ಯಾಂಡ್ ಬಿಲ್ಡಿಂಗ್ ಇಕ್ವಿಪ್ಮೆಂಟ್ಸ್ ಬರ್ತಾವ. ಓಕೆ, ಇನ್ ಥರ್ಡ್ ಯೂನಿಟ್ ವಿಲ್ ಸ್ಟಡಿ ಇನ್ ಡೀಟೇಲ್ ಅಬೌಟ್ ದಿಸ್ ಲೀಸಿಂಗ್. ಲೀಸಿಂಗ್ ಮೇಲೆ ಪ್ರಾಬ್ಲಮ್ಸ್ ಬರ್ತಾವ, ಟೈಪ್ಸ್ ಬರ್ತಾವ. ಓಕೆ, ಲೀಸಿಂಗ್ ಒಳಗೆ ಶಾರ್ಟ್ ಟರ್ಮ್ನು ಬರ್ತಾವ, ಲಾಂಗ್ ಟರ್ಮ್ನು ಬರ್ತಾವ. ಶಾರ್ಟ್ ಟರ್ಮ್ ಒಳಗೆ ಫಾರ್ ಎಕ್ಸಾಂಪಲ್ ವಿ ವಾಂಟ್ ಸಮ್ ಕಂಪ್ಯೂಟರ್ಸ್. ಓಕೆ, ಫಾರ್ ಎನಿ ಆಪರೇಟಿಂಗ್ ಸಿಸ್ಟಮ್ ಫಾರ್ ವೀಕ್ಲಿ ಮಂತ್ಲಿ ವಿ ಕ್ಯಾನ್ ಟೇಕ್ ಸಮ್ ಕಂಪ್ಯೂಟರ್ಸ್. ಓಕೆ, ಫಾರ್ ರೋಡ್ ಕನ್ಸ್ಟ್ರಕ್ಟ್ ಮಾಡುವಾಗ ನಮ್ಗೆ ಅಲ್ಲೇನು ಸಮ್ ವೆಹಿಕಲ್ಸ್ ಬೇಕು. ಓಕೆ, ಟು ಕನ್ಸ್ಟ್ರಕ್ಟ್ ದ ರೋಡ್ಸ್, ಅದು ವೆಹಿಕಲ್ಸ್ ನಾವು ಫಾರ್ 1 ಅವರ್ 2 ಅವರ್ಸ್ ವೀಕ್ಲಿ 3 ವೀಕ್ಲಿ ಅದು ನಾವು ಯೂಸ್ ಮಾಡ್ಬೋದು. ದಟ್ ಈಸ್ ಫಾರ್ ಎಸ್ ಶಾರ್ಟ್ ಟರ್ಮ್. ದಟ್ ವಾಸ್ ಅಬೌಟ್ ಇಕ್ವಿಪ್ಮೆಂಟ್. ನೆಕ್ಸ್ಟ್ ವಿ ಹ್ಯಾವ್ ಹೈಯರ್ ಪರ್ಚೇಸ್ ಆ್ಯಂಡ್ ಕನ್ಸೂಮರ್ ಕ್ರೆಡಿಟ್. ನೋಡ್ರಿ, ಹೈಯರ್ ಪರ್ಚೇಸ್ ಅಂದ್ರೆ ಇಟ್ ಈಸ್ ಅನ್ ಅಲ್ಟರ್ನೇಟಿವ್ ಟು ಲೀಸಿಂಗ್ ಓನ್ಲಿ, ಇಟ್ ಈಸ್ ಅನ್ ಒನ್ ಕೈಂಡ್ ಆಫ್ ಲೀಸಿಂಗ್. ಬಟ್ ಇಲ್ಲೇನು ಮಾಡ್ತಾರೆ ನಾವು, ಹೈಯರ್ ಪರ್ಚೇಸ್ ಒಳಗೆ ಗೂಡ್ಸ್ ಪರ್ಚೇಸ್ ಮಾಡ್ತೀರಿ ಆನ್ ಇನ್ಸ್ಟಾಲ್ಮೆಂಟ್ ಬೇಸಿಸ್. ಓಕೆ, ನಮಗೆ ಹೈಯರ್ ಪರ್ಚೇಸ್ ಒಳಗೆ ಏನಾಗ್ತದೆ ರೀ, ಲಾಸ್ಟಿಗೆ ನಮ್ಗೆ ಓನರ್ಶಿಪ್ ಸಿಗ್ತದೆ. ಬಟ್ ಲೀಸಿಂಗ್ ಒಳಗೆ ಓನರ್ಶಿಪ್ ಸಿಗಲ್ಲ, ಬಟ್ ಓನ್ಲಿ ವಿ ಕ್ಯಾನ್ ಎಂಜಾಯ್ ದ ಅಸೆಟ್ಸ್ ಬಿಲ್ಡಿಂಗ್ ನಾವು ಅಕ್ವೈರ್ ಮಾಡ್ಬೋದು. ಓಕೆ, ಬಟ್ ಹೈಯರ್ ಪರ್ಚೇಸ್ ಒಳಗೆ ಏನು ಮಾಡಬೇಕು, ಏನಾಗ್ತದೆ ನಮ್ಮ ಲಾಸ್ಟಿಗೆ ಏನಾಗ್ತದೆ ಓನರ್ಶಿಪ್ ಸಿಗ್ತದೆ, ಓನರ್ಶಿಪ್ ಸಿಗ್ತದೆ. ಬಟ್ ಇಲ್ಲಿ ಇನ್ಸ್ಟಾಲ್ಮೆಂಟ್ ಮೇಲೆ ನಾವು ಪರ್ಚೇಸ್ ಮಾಡಬಹುದು. ಓಕೆ, ನೆಕ್ಸ್ಟ್ ಕನ್ಸೂಮರ್ ಕ್ರೆಡಿಟ್. ಕನ್ಸೂಮರ್ ಕ್ರೆಡಿಟ್ ಅಂದ್ರೆ ವೇರ್ ವಿ ಕ್ಯಾನ್ ಪರ್ಚೇಸ್ ಹೋಮ್ ಅಪ್ಲೈನ್ಸಸ್. ಓಕೆ, ಕನ್ಸೂಮರ್ ಕ್ರೆಡಿಟ್ ಅಂದ್ರೆ ವೇರ್ ವಿ ಕ್ಯಾನ್ ಪರ್ಚೇಸ್ ಸಮ್ ಹೋಮ್ ಅಪ್ಲೈನ್ಸಸ್ ಲೈಕ್ ಟೆಲಿವಿಷನ್ಸ್, ರೆಫ್ರಿಜರೇಟರ್ಸ್, ಲ್ಯಾಪ್ಟಾಪ್ಸ್, ಟೆಲಿವಿಷನ್ಸ್ ಎಕ್ಸೆಟ್ರಾ, ಹೋಮ್ ಅಪ್ಲೈನ್ಸಸ್ನ ಪರ್ಚೇಸ್ ಮಾಡ್ಬೋದು. ಇಲ್ಲೇನಾಗ್ತದೆ ನಮಗೂ ಓನರ್ಶಿಪ್ ಸಿಗ್ತದೆ. ಓಕೆ, ಗೂಡ್ಸ್ನು ಬರ್ಲಿಕ್ಕತ್ತಾವ, ಮತ್ತು ನಾವು ಪೇಮೆಂಟ್ ಏನು ಮಾಡ್ಲಿಕ್ಕೆ ಇನ್ಸ್ಟಾಲ್ಮೆಂಟ್ ಮಾಡಿ ಪೇ ಮಾಡ್ಲಿಕ್ಕೆ. ಓಕೆ, ವೆನ್ ಯು ಗೋ ಟು ದ ಲೀಸಿಂಗ್, ಲೀಸಿಂಗ್ ಇನ್ ಇನ್ ಲೀಸಿಂಗ್ ವಿ ಡಿ ನಾಟ್ ಗೆಟ್ ಎನಿ ಓನರ್ಶಿಪ್, ವಿ ವೋಂಟ್ ಗೆಟ್ ಎನಿ ಓನರ್ಶಿಪ್. ಬಟ್ ವಿ ಕ್ಯಾನ್ ಎಂಜಾಯ್ ಸಮ್ ಫಾರ್ ಆನ್ ಅಗ್ರಿಮೆಂಟ್ ಬೇಸಿಸ್ ವಿ ಕ್ಯಾನ್ ಎಂಜಾಯ್ ದ ಲ್ಯಾಂಡ್ ಬಿಲ್ಡಿಂಗ್ ಮಷಿನರಿ. ಬಟ್ ಇನ್ ಹೈಯರ್ ಪರ್ಚೇಸ್ ಆಟ್ ಸ್ಟಾರ್ಟಿಂಗ್ ವಿ ವೋಂಟ್ ಗೆಟ್ ಓನರ್ಶಿಪ್. ಓಕೆ, ವಿ ಡೋಂಟ್ ಗೆಟ್ ಎನಿ ಓನರ್ಶಿಪ್ ಆಟ್ ದ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ವೆನ್ ವಿ ಪೇ. ಫಾರ್ ಎಕ್ಸಾಂಪಲ್ we purchase any bikes on installment basis. Okay, down payment we will make some 30,000. After for 1 year we will fix some installment. Okay, that we will pay some installment. Okay, at last installment when we will pay, at that time only we will get the ownership of the bike. Same in consumer credit also, if you purchase any refrigerators on installment basis we will pay the money, at last we will get some ownership. Same happens in higher purchase and consumer credit. Here what happens, if any person want to purchase some machineries, he can purchase the machineries, he can buy the machineries, but he does not get the ownership at starting. He does not get the ownership. When he or she get the ownership, only after the payment of the last installment, then only he or she can get the installment basis. And each installment includes some interest. Okay, if you make a late payment, at that time interest rate also will be more, they will charge some more. That is what is a higher purchase. Higher purchase means where we can purchase goods, where you can purchase goods on the installment basis. For that we call as a higher purchase. Consumer credit also same,
where we can purchase some home appliances. For that, we call as a consumer credit. For example, in Bajaj. In Bajaj, where we can purchase some consumer credit. Mobiles also we can purchase on installment basis. That is called as a hire purchase. Hire purchase means where we can buy and sell the goods on installment basis. Okay. Next, we have bill discounting. Everyone know what is the meaning of bill discount, where we can discount the bills, okay, which is provided by the banks. Okay, the discounting means where we can get through the bank. Okay, means a discounting of bill is an attractive fund-based financial services provided by the financial companies. As I told in the many of the class, I think everyone knows what is bill discounting. Okay, bill discounting means, I will explain you the example. Okay, where there is a buyer and the seller. Okay, buyer, what he does, he purchases goods from the seller on credit basis. Okay, means like a 1,000 rupees goods he will purchase from the seller. Okay, what buyer will tell, after 30 days I will make this payment 1,000 rupees to you. Okay, seller will agree. Okay, all the discounting bills will be exchanged. Okay, both the parties will be agrees. Buyer will tell, I'll make this 1,000 rupees payment after 30 days. Seller is agreed. But after 10 days, but the seller immediately required 1,000 rupees. He cannot ask to the buyer because he has promised that he will pay after 30 days. But what seller will do, he will go to the bank and he will discount the bill. Bank will be agree, but they will not pay that whole the amount. Okay, each bank will charge some fees. For example, you have gone to the SBI. Yes, they have charged some 10%. Only 900 rupees they have given. Okay, means it's like they can discount the bill. After that, seller will tell this 1,000 rupees the buyer will transfer. Okay, he will inform to the buyer. Seller will inform to the buyer. For that we call as a bill discounting. I think everyone know. No need to explain this. Okay, from first sem you are studying what is bill discounting. Okay. Next, we have venture capital. See, venture capital means you could have funds available. Okay, funds available. You will invest. Basically, where they will invest in the new enterprises business. Okay, new startup companies. Where in that they will invest their funds. In the risk no bother it because the new startup companies it, but they will behalf of that they will earn more number of interest. Okay, basically, in short, venture capital means long term risk capital in the form of equity finance. In simple, venture capital means they will having some huge fund in their hand. What they will do? They invest in the new business ventures or new any company startup again. Our alien martari investment martyr, but they will be having more risks because it is a new startup companies. Okay, behalf of that they will earn more number of interest. Okay, next we have housing finance. The name itself indicates housing finance simply refers to providing finance for the house building. Okay, means housing finance means you need martari funds provide martha and there are finance quarter basically for house building order quarter. India order gitu yavag start agitu in the year 1988 order start agitu yar start madidru NHB National Housing Bank by the RBI. Your bandidu market order to provide finance for the house building in the 1998, which was developed by RBI means National Housing Bank. Nowadays, after this NHB has been came, apart from that, various institutions also came in India like HDFC, LIC, City Home, Hind Bank, etc. Euro market would have bantu to provide finance for the house building. Okay, like in constructions buildings with them. Okay, construction buildings with them. Basically, Oregon Euro Matari housing finance funds for them. Like LIC, we have. Okay, LIC, we have HDFC, we have City, we have. Etc. Urine Martari for building purpose they will finance the money. For that we call as a housing finance. Next we have factoring.
Okay, factoring means we can tell them as a one kind of agent. Okay, one kind of agent. Okay, same Illinois and I will explain an example. I think I have explained this. Factoring and the rental one kind of agents. Again, udre irtho debt amount, debt account, bad debt amounts. You need to usually matter for factoring. Behalf of that, you need to some amount charge matter. Okay, some amount. ಚಾರ್ಜ್ ಮಾಡ್ತಾರೆ ಹಂಗೆ ಫುಕುಟ್ರೊಳಗೆ ಕೆಲಸ ಮಾಡಲ್ಲ ಯಾರ್ಯಾರ್ದು ರೊಕ್ಕ ಬರುದದು ಇವ್ರೇನ್ ಮಾಡ್ತಾರೆ ತಗೊಂಡ್ ಬಂದು ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಬಾಯರ್ ಅದಾನ್ ಸೆಲ್ಲರ್ ಅದಾನ್ ಓಕೆ ಬಾಯರ್ ಏನ್ ಮಾಡ್ಯಾನ್ರಿ ಸೆಲ್ಲರ್ ಕಡೆಯಿಂದ ಏನ್ ಮಾಡ್ಯಾನ್ರಿ ಫಾರ್ ಎಕ್ಸಾಂಪಲ್ 1 lakh rupees ಗೂಡ್ಸ್ ತಗೊಂಡಾನ್ ಓಕೆ 1 lakh rupee ತಗೊಂಡಾನ್ ಓಕೆ 1 lakh rupee ತಗೋತಾನ್ ಎಲ್ಲ ಬಿಲ್ಸ್ ರಿಸೀವೇಬಲ್ಸ್ ಎಕ್ಸ್ಚೇಂಜ್ ಆಗ್ಯಾವ ಓಕೆ ಅವನ್ ಅಂತ ಫಾರ್ ಎಕ್ಸಾಂಪಲ್ ಬಾಯರ್ ಏನ್ ಮಾಡ್ಯಾನ್ರಿ ಸೆಲ್ಲರ್ ಕಡೆ 1 lakh rupee ತಗೊಂಡಾನ್ ಓಕೆ 1 lakh rupee ತಗೊಂಡನ್ ಅವನಿಗೆ ಇನ್ಫಾರ್ಮ್ ಮಾಡನ್ ಆಫ್ಟರ್ 1 month ನಾನಿಗೆ 1 lakh rupees 1 lakh rupees ಐ ವಿಲ್ ರಿಟರ್ನ್ ಬ್ಯಾಕ್ ಓಕೆ ಎಲ್ಲ ಬಾಯರ್ ಸೆಲ್ಲರ್ ಎಗ್ರಿ ಆಗ್ಯಾರ ಮತ್ ಬಿಲ್ಸ್ ಎಲ್ಲ ಎಕ್ಸ್ಚೇಂಜ್ ಆಗ್ಯಾವ ಓಕೆ ಅಂದ್ರೆ ಇಷ್ಟ ಒಂದು ಇದು ರೊಕ್ಕ ಕೊಟ್ಟಿನ ಎಲ್ಲ ಬಿಲ್ಸ್ ಎಕ್ಸ್ಚೇಂಜ್ ಆಗ್ಯಾವ ಓಕೆ ಸೆಲ್ಲರ್ ಏನ್ ಮಾಡ್ಯಾನ್ರಿ ಬಾಯರ್ 1 lakh rupees ಕೊಟ್ಬಿಟ್ಟನ್ ಓಕೆ 20-30 days ಮುಗೀತು ಓಕೆ 35 days ಮುಗೀತು ಬಟ್ ಇವ ಏನು ರೆಸ್ಪಾನ್ಸ್ ಕೊಡ್ಲಿಕ್ಕಿಲ್ಲ ಬಾಯರ್ ಸೆಲ್ಲರ್ಗೆ ಏನು ರೆಸ್ಪಾನ್ಸ್ ಕೊಡ್ಲಿಕ್ಕಿಲ್ಲ ಟು ರಿಟರ್ನ್ ಬ್ಯಾಕ್ ದ ಮನಿ ಸೆಲ್ಲರ್ ಏನ್ ಮಾಡ್ತಾನೆ ರೀ ಒಂದು ನೋಟಿಸ್ ಕೊಡ್ತಾನೆ ಓಕೆ ರಿಟರ್ನ್ ಮೈ ಅಮೌಂಟ್ ಬ್ಯಾಕ್ ಬಟ್ ರೆಸ್ಪಾನ್ಸ್ ಕೊಟ್ಟಿಲ್ಲ ಬಾಯರ್ ಇನ್ನೊಂದು ನೋಟಿಸ್ ಸೆಂಡ್ ಮಾಡ್ತಾನೆ ಓಕೆ ರಿಟರ್ನ್ ಮೈ ಅಮೌಂಟ್ ಮತ್ತು ರೆಸ್ಪಾನ್ಸ್ ಕೊಟ್ಟಿಲ್ಲ ಅವಾಗ ಸೆಲ್ಲರ್ ಏನ್ ಮಾಡ್ತಾನೆ ರೀ ಫ್ಯಾಕ್ಟರಿಂಗ್ ಹೈರ್ ಮಾಡ್ತಾನೆ ಓಕೆ ಫ್ಯಾಕ್ಟರಿಂಗ್ ಹೈರ್ ಮಾಡ್ತಾನೆ ಅವನಿಗೆಲ್ಲ ಅಂತಾನೆ ಸೆಲ್ಲರ್ ಅಂತಾನೆ ಫ್ಯಾಕ್ಟರಿಂಗ್ That I have given one lakh rupee note to this person XYZ person after he has promised me that he will pay after 30 days. I have sent him 2 notices, but still he have not given the response. Now you are the responsible to collect that amount. Okay, avag factor en martanre agree atta nan 1 lakh rupees tagon bartini factoring anta nadu ella avun bills likes in an invoices exchange agya nan ella code anta ಫ್ಯಾಕ್ಟರಿಂಗ್ ಹೋಗಲಿ ಒಂದ್ ಕಡೆ ಎಲ್ಲ 1 lakh rupees ಹೆಂಗಂದ್ರೆ ಮಾಡಿ ಅವ್ರು ಇಸ್ಕೊಂಡ್ ಬರ್ತಾರೆ ದೇರ್ ಮೇನ್ ವರ್ಕ್ ಇಸ್ ಟು ರಿಸೀವ್ ದ ಡೆಟ್ ಅಮೌಂಟ್ ಆಸ್ ವೆಲ್ ಆಸ್ ಬ್ಯಾಡ್ ಡೆಟ್ ಅಕೌಂಟ್ 1 lakh rupees ತಗೊಂಡ್ ಸೆಲರಿ ಕೊಡ್ತಾನೆ ಆಫ್ಟರ್ ಫ್ಯಾಕ್ಟರಿಂಗ್ ಏನ್ ಮಾಡ್ತಾನೆ 1 lakh rupees ಮೇಲೆ ಪರ್ಸೆಂಟೇಜ್ ಮೇಲೆ ಕಮಿಷನ್ ಚಾರ್ಜ್ ಮಾಡ್ತಾನೆ ಓಕೆ ಎವ್ರಿ ಫ್ಯಾಕ್ಟರ್ ವಿಲ್ ಹ್ಯಾವ್ ಸರ್ಟನ್ ಪರ್ಸೆಂಟೇಜ್ ಮೇಲೆ ಅವ್ರ ಫೀಸ್ ಕಮಿಷನ್ಸ್ ಚಾರ್ಜ್ ಮಾಡ್ತಾರೆ ದಿಸ್ ಆಲ್ಸೋ ಅಬೌಟ್ ಫ್ಯಾಕ್ಟರಿಂಗ್ ವಿ ವಿಲ್ ಸ್ಟಡಿ ಇನ್ ದ ನೆಕ್ಸ್ಟ್ ಕ್ಲಾಸ್ ಇನ್ನೊಂದು ಮಂತ್ 1 lakh rupees ತಗೊಂಡ್ ಬರುವಾಗ ಫ್ಯಾಕ್ಟರಿಂಗ್ ಏನ್ ಮಾಡ್ತಾನೆ ರೀ ಸಮ್ 50% ಅಮೌಂಟ್ ಅವ್ನು ಕಿಶನ್ ತಗೊಂಡು ಸ್ಯಾಲರಿ ಕೊಡ್ತಾನೆ ಫಾರ್ ಎಕ್ಸಾಂಪಲ್ ಅವ್ನಿಗೆ 1 lakh rupees ಬರುದಿತ್ತು ಅವಾಗ ಫ್ಯಾಕ್ಟರಿಂಗ್ ಏನ್ ಮಾಡ್ತಾನೆ ಅಡ್ವಾನ್ಸ್ ಪೇಮೆಂಟ್ ಮಾಡ್ತಾನೆ ಯಾರಿಗೆ ಅಡ್ವಾನ್ಸ್ ಪೇಮೆಂಟ್ ಮಾಡ್ತಾನೆ ಟು ದ ಸೆಲ್ಲರ್ ಔಟ್ ಆಫ್ 1 lakh rupees 50 lakh rupees ನಾನು ಏನ್ ಕೊಡ್ತೀನಿ ರಿಮೈನಿಂಗ್ 50 lakh rupees ನಾನು ಆಮೇಲೆ ತಂದು ಕೊಡ್ತೀನಿ ಅಡ್ವಾನ್ಸ್ ಪೇಮೆಂಟು ಮಾಡ್ತಾನೆ ಒಂದೊಂದ್ಸಲ ಅಡ್ವಾನ್ಸ್ ಪೇಮೆಂಟು ಮಾಡಲ್ಲ ಎಲ್ಲ ಆಮೇಲೆ ರೊಕ್ಕ ತೊಗೊಂಡ್ ಬಂದು ಅವಾಗ ಕಮಿಷನ್ಸ್ ಚಾರ್ಜ್ ಮಾಡ್ತಾನೆ ಇನ್ ಟೈಪ್ಸ್ ಆಫ್ ಫ್ಯಾಕ್ಟರಿಂಗ್ ವಿ ವಿಲ್ ಸ್ಟಡಿ ಇನ್ ದ ಅಬೌಟ್ ದಿಸ್ ಓಕೆ ನೆಕ್ಸ್ಟ್ ವಿ ವಿಲ್ ಮೂವ್ ಟು ದ ಫೀ ಬೇಸ್ಡ್ ಆರ್ ಅಡ್ವೈಸರಿ ಸರ್ವಿಸಸ್ ಓಕೆ ಫಸ್ಟ್ ವಿ ಹ್ಯಾವ್ ಕಂಪ್ಲೀಟೆಡ್ ವಿತ್ ದ ಅಸೆಟ್ ಬೇಸ್ಡ್ ಓಕೆ ಆರ್ ಫಂಡ್ ಬೇಸ್ ನೆಕ್ಸ್ಟ್ ಸೆಕೆಂಡ್ ಕ್ಲಾಸಿಫಿಕೇಶನ್ ವಿ ಹ್ಯಾವ್ ಫೀ ಬೇಸ್ಡ್ ಆರ್ ಅಡ್ವೈಸರಿ ಸರ್ವಿಸಸ್ ಅದರೊಳಗೆ ಫಸ್ಟ್ ಬರ್ತದ ಮರ್ಚೆಂಟ್ ಬ್ಯಾಂಕಿಂಗ್ ಓಕೆ ಮರ್ಚೆಂಟ್ ಬ್ಯಾಂಕಿಂಗ್ ಓಕೆ ಮರ್ಚೆಂಟ್ ಬ್ಯಾಂಕಿಂಗ್ ಅಂದ್ರೆ ನೋಡ್ರಿ ಒಂದ್ಸಲ ಬ್ಯಾಂಕಿಂಗ್ ಕೆಲಸ ಮಾಡ್ತಾರೆ ಅದರ ಜೊತೆ ಕನ್ಸಲ್ಟನ್ಸಿನೂ ಮಾಡ್ತಾರೆ ಓಕೆ ಕನ್ಸಲ್ಟನ್ಸಿನೂ ಮಾಡ್ತಾರೆ ಓಕೆ ಲೈಕ್ ಮರ್ಚೆಂಟ್ ಬ್ಯಾಂಕಿಂಗ್ ಇಸ್ ಅ ಬೇಸಿಕಲಿ ಕನ್ಸರ್ನ್ ವಿತ್ ದ ಪ್ರೊವೈಡಿಂಗ್ ನಾನ್ ಫಂಡ್ ಸರ್ವಿಸಸ್ ಆಫ್ ಅರೇಂಜಿಂಗ್ ಫಂಡ್ಸ್ ರಾದರ್ ದನ್ ಪ್ರೊವೈಡಿಂಗ್ ದೆಮ್ ಓಕೆ ದ ಮರ್ಚೆಂಟ್ ಬ್ಯಾಂಕ್ ನಿಯರ್ಲಿ ಇಸ್ ಅನ್ ಇಂಟರ್ಮೀಡಿಯೇಟರಿ ಇಟ್ಸ್ ಮೇನ್ ಜಾಬ್ ಇಸ್ ಟು ಟ್ರಾನ್ಸ್ಫರ್ ದ ಕ್ಯಾಪಿಟಲ್ ಫ್ರಮ್ ಒನ್ ದೋಸ್ ಹೂ ನೀಡ್ ಇಟ್ ಓಕೆ ಟುಡೇ ಮರ್ಚೆಂಟ್ ಬ್ಯಾಂಕ್ ಆಕ್ಟ್ಸ್ ಆಸ್ ಅನ್ ಇನ್ಸ್ಟಿಟ್ಯೂಷನ್ಸ್ ಅಂಡರ್ಸ್ಟ್ಯಾಂಡ್ಸ್ ದ ರಿಕ್ವೈರ್ಮೆಂಟ್ ಆಫ್ ದ ಪ್ರಮೋಟರ್ಸ್ ಆನ್ ದ ಒನ್ ಹ್ಯಾಂಡ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬ್ಯಾಂಕ್ ಸ್ಟಾಕ್ ಎಕ್ಸ್ಚೇಂಜ್ ಆ್ಯಂಡ್ ಮನಿ ಮಾರ್ಕೆಟ್ ಆನ್ ಅದರ್ ಸಿ ಮರ್ಚೆಂಟ್ ಬ್ಯಾಂಕಿಂಗ್ ಇಟ್ ಇಸ್ ದೇ ವರ್ಕ್ ಲೈಕ್ ಅ ಬ್ಯಾಂಕಿಂಗ್ ಆಸ್ ವೆಲ್ ಆಸ್ ಕನ್ಸಲ್ಟನ್ಸಿ ಅಂದ್ರೆ ಅಂದ್ರೆ ಒಂದು ಅಡ್ವೈಸರಿ ಕೊಡ್ತಾರೆ ಸಿ ಮರ್ಚೆಂಟ್ ಬ್ಯಾಂಕಿಂಗ್ ಏನ್ ಮಾಡ್ತಾರೆ ಆಲ್ ಕೈಂಡ್ ಆಫ್ ವರ್ಕ್ ಮಾಡ್ತಾರೆ ಒಂದೇ ಕೆಲಸ ಮಾಡಲ್ಲ ಆಲ್ ಓವರ್ ವರ್ಲ್ಡ್ ಕೆಲಸ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಯಾರಿಗೆ ಅಂದ್ರೆ ಫಂಡ್ ಬೇಕಾಗ್ಯಾವ ಓಕೆ
ಫಂಡ್ ತಗೊಂಡ್ ಬಂದ್ ಕೊಡ್ತಾನೆ. ಓಕೆ, ಇಫ್ ಎನಿಬಡಿ ಇಸ್ ಫೇಸಿಂಗ್ ಫೈನಾನ್ಸ್ ಪ್ರಾಬ್ಲಮ್, ಓಕೆ, ಇನ್ ಟರ್ಮ್ಸ್ ಆಫ್ ಫೈನಾನ್ಸ್ ಪ್ರಾಬ್ಲಮ್ ಫೇಸ್ ಮಾಡ್ಲಿಕ್ಕತ್ತಾರ, ಮರ್ಚೆಂಟ್ ಬ್ಯಾಂಕಿಂಗ್ ಅವ್ರಿಗೆ ಫಂಡ್ ತಗೊಂಡ್ ಬಂದು ಕೊಡ್ತಾರ. ಇನ್ನೊಂದು, ಸಂಬಡಿ ಹ್ಯಾವ್ ನಾಟ್ ಗೆಟಿಂಗ್ ದ ಪರ್ಮಿಷನ್, ಓಕೆ, ಎನಿಬಡಿ ಅ ಪರ್ಸನ್ ವಾಂಟ್ ಟು ಸ್ಟಾರ್ಟ್ ಅ ಬಿಸ್ನೆಸ್, ಓಕೆ, ಇನ್ ಎನಿ ಇಂಡಸ್ಟ್ರಿ, ಬಟ್ ಈ ಇಸ್ ನಾಟ್ ಗೆಟಿಂಗ್ ದ ಗೌರ್ಮೆಂಟ್ ಪರ್ಮಿಷನ್ಸ್, ಪರ್ಮಿಷನ್ ಫ್ರಮ್ ದ ಗೌರ್ಮೆಂಟ್. ಮರ್ಚೆಂಟ್ ಬ್ಯಾಂಕ್ ಏನ್ ಮಾಡ್ತಾರೆ, ಅವ್ರಿಗೆ ಪರ್ಮಿಷನ್ ತಗೊಂಡ್ ಬಂದು ಕೊಡ್ತಾರೆ. ಓಕೆ, ಇಫ್ ಅ ಕಂಪನಿ ವಾಂಟ್ ಟು ಎಕ್ಸ್ಪಾಂಡ್, ಓಪನ್ ದೇರ್ ಬ್ರಾಂಚಸ್ ಇನ್ ದ ವೇರಿಯಸ್ ಕಂಟ್ರೀಸ್, ಅದರೊಳಗು ಹೆಲ್ಪ್ ಮಾಡ್ತಾರೆ. ಹೆಂಗ್ ಹೆಲ್ಪ್ ಮಾಡ್ತಾರೆ, ಒನ್ ಫಾರ್ ಎಕ್ಸಾಂಪಲ್ ಅವ್ರಿಗೆ ಒಂದು ವೇರಿಯಸ್ ಎಕ್ಸಾಂಪಲ್ ತಗೊಂಡ್ ಬಂದು ಕೊಡ್ತಾರೆ. ಲೈಕ್ ಇದೊಂದು ಕಂಪನಿ ಐತ್ರಿ, ಮರ್ಜ್ ಆಗ್ಲಿಕ್ಕತ್ತಾರ, ನಿಮ್ ಇಫ್ ಯು ವಾಂಟ್ ಟು ಮರ್ಜ್ ವಿತ್ ದೆಮ್ ಯು ಕ್ಯಾನ್ ಮರ್ಜ್ ವಿತ್ ದೆಮ್. ಒನ್ ಮೋರ್, ಇಫ್ ಕಂಪನಿ ಇಸ್ ಸೆಲ್ಲಿಂಗ್ ದೇರ್ ಕಂಪನಿ, ಅವ್ರಿಗೆ ಬಂದು ಇನ್ಫಾರ್ಮ್ ಮಾಡ್ತಾರೆ, ಅಂದ್ರೆ ಆಲ್ ಕೈಂಡ್ ಆಫ್ ವರ್ಕ್ ಮಾಡ್ತಾರೆ. ಲಾಸ್ಟಿಗೆ ಏನ್ ಮಾಡ್ತಾರೆ, ಸಮ್ ಫೀಸ್ ಆರ್ ಕಮಿಷನ್ಸ್ ಚಾರ್ಜ್ ಮಾಡ್ತಾರೆ. ಸುಮ್ಮನೆ ಫೋಟೋ ಅವ್ರು ಕೆಲಸ ಮಾಡಲ್ಲ ಮರ್ಚೆಂಟ್ ಬ್ಯಾಂಕಿಂಗ್, ಇವ್ರೇನ್ ಮಾಡ್ತಾರೆ, ಫೀಸ್ ಆರ್ ಕಮಿಷನ್ಸ್ ಚಾರ್ಜ್ ಮಾಡ್ತಾರೆ. ಸ್ಟಾಕ್ ಮಾರ್ಕೆಟ್ ಒಳಗೂ ಹೆಲ್ಪ್ ಮಾಡ್ತಾರೆ ಮರ್ಚೆಂಟ್ ಬ್ಯಾಂಕಿಂಗ್, ಸ್ಟಾಕ್ ಮಾರ್ಕೆಟ್ ಒಳಗೆ ಹೆಲ್ಪ್ ಮಾಡ್ತಾರೆ, ಕ್ಯಾಪಿಟಲ್ ಮಾರ್ಕೆಟ್, ಮನಿ ಮಾರ್ಕೆಟ್ ಎಕ್ಸೆಟ್ರಾ, ಅಂದ್ರೆ ಆಲ್ ಸ್ಪೆಷಲ್ ಇನ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಒಳಗೆ ಅವರೆಲ್ಲ ವರ್ಕ್ ಮಾಡ್ತಾರೆ. ಲಾಸ್ಟಿಗೆ ಏನ್ ಮಾಡ್ತಾರೆ, ಸಮ್ ಫೀಸ್ ಆರ್ ಕಮಿಷನ್ಸ್ ದೇ ವಿಲ್ ಚಾರ್ಜ್ ಫಾರ್ ದೆಮ್, ವಿ ಕಾಲ್ ಆಸ್ ಅ ಮರ್ಚೆಂಟ್ ಬ್ಯಾಂಕಿಂಗ್. ಓಕೆ, ಮೀನ್ಸ್ ದೇ ವರ್ಕ್ ಲೈಕ್ ಅ ಕನ್ಸಲ್ಟನ್ಸಿ. ಫಾರ್ ಎಕ್ಸಾಂಪಲ್, ಇನ್ ಜಾಬ್ಸ್ ಆಲ್ಸೋ ವಿ ಆರ್ ಹ್ಯಾವಿಂಗ್ ವೇರಿಯಸ್ ಟೈಪ್ಸ್ ಆಫ್ ಕನ್ಸಲ್ಟನ್ಸಿ. ಓಕೆ, ಕನ್ಸಲ್ಟನ್ಸಿ ಅವ್ರು ಏನ್ ಮಾಡ್ತಾರೆ, ಜಾಬ್ ಕೊಡಿಸ್ತಾರೆ. ಆಫ್ಟರ್ ದಟ್ ಅವ್ರು ಏನ್ ಮಾಡ್ತಾರೆ, ಒನ್ ಮಂತ್ ಸ್ಯಾಲರಿ ನಮಗೂ ಕೊಡ್ಬೇಕು. ಓಕೆ, ಲೈಕ್ ಕನ್ಸಲ್ಟನ್ಸಿ ಒಳಗೆ ಅವ್ರಿಗೆ ಅವ್ರು ಹೆಲ್ಪ್ ಮಾಡ್ತಾರೆ, ನಮ್ಗೆ ಹೂ ಗೆಟ್ ದ ಜಾಬ್, ಹೂ ಗೆಟ್ ದ ಜಾಬ್, ಅವ್ರ ವರ್ಕ್ ಹೆಲ್ಪ್ ಮಾಡ್ತಾರೆ. ಒನ್ಸ್ ನಮ್ ಜಾಬ್ ಅವ್ರ ಕಡೆ ಸಿಕ್ತಂದ್ರ, ಅವ್ರೇನ್ ಮಾಡ್ತಾರೆ, ಒನ್ ಮಂತ್ ಆರ್ ಟೂ ಮಂತ್ ಸ್ಯಾಲರಿ ನೀವು ನಮ್ಗೆ ಟ್ರಾನ್ಸ್ಫರ್ ಮಾಡ್ಬೇಕು. ಬಿಕಾಸ್ ಅವ್ರ ನಮ್ಗೆ ಹೆಲ್ಪ್ ಮಾಡ್ಯಾರ, ಅಡ್ವೈಸರಿ ಕೊಟ್ಟಾರ, ಕನ್ಸಲ್ಟನ್ಸಿ ಕೊಟ್ಟಾರ, ದೇ ಹ್ಯಾವ್ ದ ರೈಟ್ ಟು ಆಸ್ ದ ಮನಿ, ಮನಿ ತಗೋತಾರ. ಸೇಮ್ ವೇ ಮರ್ಚೆಂಟ್ ಬ್ಯಾಂಕು ಹಿಂಗೆ ಮಾಡ್ತಾರೆ, ಎಲ್ಲ ಕನ್ಸಲ್ಟನ್ಸಿ ಅಡ್ವೈಸರಿ ಕೊಡ್ತಾರೆ. ಲಾಸ್ಟಿಗೆ ದೇ ವಿಲ್ ಚಾರ್ಜ್ ಸಮ್ ಮನಿ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಸ್ಟಾಕ್ ಬ್ರೋಕಿಂಗ್. ಸ್ಟಾಕ್ ಬ್ರೋಕರ್ ಬ್ರೋಕಿಂಗ್ ಏನ್ ಮಾಡ್ತಾರೆ, ಅವ್ರಿಗೆ ನಮ್ಗೆ ಹೆಲ್ಪ್ ಮಾಡ್ತಾರೆ, ಪ್ರೊಫೆಷನಲ್ ಅಡ್ವೈಸರಿ ಕೊಡ್ತಾರೆ. ಓಕೆ, ವೇರ್ ಟು ವಿಚ್ ಕಂಪನಿ ಶೇರ್ಸ್ ವಿ ಟು ಬೈ, ಹೌ ಮಚ್ ಶೇರ್ಸ್ ವಿ ಶುಡ್ ಬೈ. ಲಾಸ್ಟಿಗೆ ಅವ್ರು ಏನ್ ಮಾಡ್ತಾರೆ, ಅವರು ಸಮ್ ಫೀಸ್ ನಮ್ಮ ಕಡೆ ತಗೋತಾರೆ, ಫೀಸ್ ಆರ್ ಕಮಿಷನ್ಸ್ ತಗೋತಾರೆ. ಓಕೆ, ಫಾರ್ ದಿಸ್ ನೌಡೇಸ್ ನಾವು ಇನ್ ಟುಡೇಸ್ ವರ್ಲ್ಡ್ ನಾವು ಸ್ಟಾಕ್ ಬ್ರೋಕಿಂಗ್ ಹ್ಯಾಸ್ ಎಮರ್ಜ್ ಆಸ್ ಅ ಪ್ರೊಫೆಷನಲ್ ಅಡ್ವೈಸರಿ. See, a stock broker should be a member of a stock exchange. Okay, if anybody want to become a stock broker, first he should be a recognized stock exchange. Okay, he or she should registered with the SEBI to become as a broker. Okay, nowadays broker also, like they are like a professional advisory services. Okay, they will help in the stock market. Okay, when they will help us, at last also they will charge some ಫೀಸ್. ಅವರು ಫ್ರೀ ಒಳಗೆ ವರ್ಕ್ ಮಾಡಲ್ಲ. ಓಕೆ, ದೇ ವಿಲ್ ಆಲ್ಸೋ ಚಾರ್ಜ್ ಸಮ್ ಕಮಿಷನ್ಸ್. ಟು ಬಿಕಮ್ ಅ ಸ್ಟಾಕ್ ಬ್ರೋಕರ್, ಹೀ ಶುಡ್ ಬಿ ಅ ರೆಕಗ್ನೈಸ್ ಮೆಂಬರ್. ಓಕೆ, ಹಿ ಶುಡ್ ಹ್ಯಾವ್ ಅ ಗುಡ್ ರೆಪ್ಯುಟೇಷನ್, ಹಿ ಶುಡ್ ಹ್ಯಾವ್ ಅ ಗುಡ್ ಇಮೇಜ್ ಟು ಡೀಲ್ ಇನ್ ದ ಶೇರ್ಸ್ ಆರ್ ಸೆಕ್ಯೂರಿಟೀಸ್, ಆಸ್ ವೆಲ್ ಆಸ್ ಹಿ ಶುಡ್ ಬಿ ರಿಜಿಸ್ಟರ್ಡ್ ವಿತ್ ದ ಸೆಬಿ ಟು ಆಕ್ಟ್ ಆಸ್ ಅ ಬ್ರೋಕರ್. ಬ್ರೋಕರ್ ಏನ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಓಕೆ, ವಿಚ್ ಕಂಪನೀಸ್ ಶೇರ್ಸ್ ವಿ ಕ್ಯಾನ್ ಬೈ, ಅಟ್ ವಾಟ್ ಟೈಮ್ ವಿ ಶುಡ್ ಬೈ, ಹೌ ಮಚ್ ಶೇರ್ಸ್ we should buy, at which price we should buy, aur en martar help martar, behalf of that they will charge some commission as well as. Okay, next we have a credit rating. Okay, credit rating means they are like one kind of agency, rating agents, andre agency kodtar. I have shown you examples. Okay, andre I have shown the ratings hang kodtar. Okay, ratings means, see, for example, if I'm planning to invest my money in some companies or any industries, before investing the money in any companies, okay, before that I will go to the credit rating agencies.
Okay, I will tell to the tell to them that I'm planning to invest my money in this ABC company. Please give me the rating of that company. If I invest in that, how they will repay my the money? Agency ಏನ್ ಮಾಡ್ತಾರೆ ಅಲ್ಲೋರ್ ಎಲ್ಲ ಬ್ಯಾಕ್ಗ್ರೌಂಡ್ ತಗೊಂಡ್ ಬಂದು ನಿಮ್ಗೆ ಏಜೆನ್ಸಿ ಕೊಡ್ತಾರೆ ಅಂದ್ರೆ ರೇಟಿಂಗ್ಸ್ ಕೊಡ್ತಾರೆ. ದಿಸ್ ಕಂಪನಿ ಇಸ್ ವೆರಿ ಗುಡ್, ಇಫ್ ಯು ಇನ್ವೆಸ್ಟ್ ವಿಲ್ ಗೆಟ್ ಅ ಬೆಟರ್ ರಿಟರ್ನ್. ಇಫ್ ಇಟ್ ಇಸ್ ನಾಟ್ ಗುಡ್ ಮೀನ್ಸ್ ಅವ್ರು ಏನ್ ಮಾಡ್ತಾರೆ, ಇಟ್ ಇಸ್ ನಾಟ್ ಗುಡ್, ಡೋಂಟ್ ಇನ್ವೆಸ್ಟ್ ಇನ್ ದಟ್. ಬೆಟರ್ ಯು ಕ್ಯಾನ್ ಇನ್ವೆಸ್ಟ್ ಇನ್ ದಿಸ್ ಕಂಪನಿ. ಅಂದ್ರೆ ರೇಟಿಂಗ್ ಏಜೆನ್ಸೀಸ್ ಇರ್ತಾವ, ಓಕೆ, ಲೈಕ್ ಕ್ರಿಸಲ್ ವಿ ಹ್ಯಾವ್. ಓಕೆ, ಅವ್ರು ಏನ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಇಫ್ ಎನಿ ಪರ್ಸನ್ ಈಸ್ ಪ್ಲಾನಿಂಗ್ ಟು ಇನ್ವೆಸ್ಟ್ ದೇರ್ ಮನಿ ಇನ್ ಇನ್ ಎನಿ ಕಂಪನಿ ಆರ್ ದೇ ಪ್ಲಾನಿಂಗ್ ಟು ಇನ್ವೆಸ್ಟ್, ಬಿಫೋರ್ ದಟ್ ವಿ ಕ್ಯಾನ್ ಗೋ ಟು ದ ರೇಟಿಂಗ್ ಏಜೆನ್ಸೀಸ್. ರೇಟಿಂಗ್ ಏಜೆನ್ಸಿ ಏನ್ ಮಾಡ್ತಾರೆ, ನಮ್ ಎಲ್ಲ ಬ್ಯಾಕ್ಗ್ರೌಂಡ್ ಕೊಡ್ತಾರೆ, ಅದು ಕಂಪನೀಸ್ ಬ್ಯಾಕ್ಗ್ರೌಂಡ್ ಕೊಡ್ತಾರೆ, ವೆದರ್ ದ ಕಂಪನಿ ಇಸ್ ಗುಡ್ ಆರ್ ನಾಟ್. ಇಫ್ ಇಟ್ ಇಸ್ ಬ್ಯಾಡ್ ಮೀನ್ಸ್ ದೇ ವಿಲ್ ಟೆಲ್ ಡೋಂಟ್ ಇನ್ವೆಸ್ಟ್, ಇನ್ವೆಸ್ಟ್ ಇನ್ ದ ಅದರ್ ಕಂಪನೀಸ್. ಮೀನ್ಸ್ ಅವ್ರೇನು ಹೆಲ್ಪ್ ಮಾಡ್ತಾರೆ. ಓಕೆ, ಅವ್ರೇನ್ ಮಾಡ್ತಾರೆ, ನಮ್ಮ ರಿಸ್ಕ್ ಕಡಿಮೆ ಮಾಡ್ತಾರೆ, ಬಿಕಾಸ್ ಆಲ್ರೆಡಿ ಅವ್ರು ಹೆಲ್ಪ್ ಮಾಡ್ತಾರೆ. ಅವರು ಏನ್ ಮಾಡ್ತಾರೆ, ಸಮ್ ಫೀಸ್ ಕಮಿಷನ್ಸ್ ಚಾರ್ಜ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಲೋನ್ ಸಿಂಡಿಕೇಶನ್. ಲೋನ್ ಸಿಂಡಿಕೇಶನ್ ಅಂದ್ರೆ ನೋಡ್ರಿ, ವೇರ್ ಗ್ರೂಪ್ ಆಫ್ ಬ್ಯಾಂಕ್ಸ್ ವಿಲ್ ಪಾರ್ಟಿಸಿಪೇಟ್, ಲೈಕ್ 10 to 30 ಗ್ರೂಪ್ ಆಫ್ ಬ್ಯಾಂಕ್ಸ್ ವಿಲ್ ಪಾರ್ಟಿಸಿಪೇಟ್ ಟು ಪ್ರೊವೈಡ್ ಅ ಲೋನ್. ಔಟ್ ಆಫ್ 10 to 30 ಬ್ಯಾಂಕ್ಸ್ ದೇರ್ ವಿಲ್ ಒನ್ ಲೀಡ್ ಮ್ಯಾನೇಜರ್ಸ್, ದಟ್ ವಿ ಕಾಲ್ ಆಸ್ ಅ ಲೋನ್ ಸಿಂಡಿಕೇಶನ್. ಲೋನ್ ಸಿಂಡಿಕೇಶನ್ ಮೀನ್ಸ್ ವೇರ್ ಗ್ರೂಪ್ ಆಫ್ ಬ್ಯಾಂಕ್ಸ್ ಕಮ್ ಟುಗೆದರ್ ಅಂಡ್ ಪಾರ್ಟಿಸಿಪೇಟ್ ಟು ಪ್ರೊವೈಡ್ ಅ ಸಿಂಗಲ್ ಲೋನ್. ಲೈಕ್ 10 to 30 ಬ್ಯಾಂಕ್ಸ್ ಇರ್ತವೆ, ಅದರೊಳಗೆ ಒನ್ ಲೀಡ್ ಮ್ಯಾನೇಜರ್ ಇರ್ತಾರೆ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಕಸ್ಟೋಡಿಯಲ್. Next, we have custodial services. In simple words, the services provided by the custodian are known as the custodial services. It is an institution or person who is hand over the securities by the security owner for the safe custody. It is a caretaker of public property. Means where some custodian have been kept, means where we can keep our security for some safer purpose. Okay, for that we call as some custodial services. So this was about the classification of financial services. Like asset based we have, fee based we have. In exam it is a very very compulsory important question. Okay, sometime he may ask both the classification, or sometimes he may ask only one classification. So with this we have completed with the classification. Next up we have importance of financial services. Okay, like we have saving and investment. Okay, economic growth, like we have credit ratings, credit cards, mutual funds, promotion of new services, global services, service at the right place, right price and the right time. Okay, so the remaining importance I will explain in the next class. Okay, the remaining importance, and I think we have stages. This I will explain in the next class. I think hope everyone have understood in the today's class.